ಇಲ್ಲಿ ನಾನು ಟ್ರೇಲರ್ ನೋಡ್ದಂಗೆ ಒಟ್ಟು 2-3 ಭಾಷೆ ಅಂದ್ರೆ ಕನ್ನಡದ್ದೇನೆ, ಒಂದು ಉತ್ತರ ಕರ್ನಾಟಕ ಬೆಲ್ಟ್ ಹಾಕೋ ರೀ ಅಪ್ಪ ಅಂತ ಬರತ್ತೆ, ಮತ್ತೆ ಮಂಗಳೂರು ಫೇಮಸ್ ಡೈಲಾಗು ಬೇವರ್ಸಿ ಅಂತ ಡೈಲಾಗು. ಸೊ ಈ ಭಾಷೆಗಳ ಸಮ್ಮಿಲನ ನೋಡಿದಾಗ್ಲೂ ಇಲ್ಲ ಇಲ್ಲಿ ಏನೋ ಪಕ್ಕ ಇದೆ ಅಂತ. ಸೊ ನಿಮ್ಗೆ ಮಲ್ನಾಡು ಭಾಷೆ ಬೇರೆ, ಮಂಗಳೂರು ಭಾಷೆ, ಹೆಂಗ ಅನಿಸ್ತಾ ಇತ್ತು ನಿಮ್ಗೆ? ಯಾವ್ದಾದ್ರು ಡೈಲಾಗ್ಗಳು ಇತ್ತ ಅಂದ್ರೆ ಆ ಮಂಗಳೂರದು ಪರ್ಟಿಕ್ಯುಲರ್ ಆಗಿ? ಇಲ್ಲ, ಅದೇ ಈಗ ನನ್ನ ಹೆಸರು ಇದರಲ್ಲಿ ಸಂತೋಷ್ ಅಂತ. ಸೊ ಅವನು ಡೈರೆಕ್ಟರ್ ಸಂತೋಷ್ ಮಂಚಾಲೆ ಅಂತಾನೆ ಇಟ್ಬಿಟ್ಟಿದ್ದಾನೆ, ಅಂದ್ರೆ ಇಲ್ಲಿ ಮಲ್ನಾಡಲ್ಲಿ ಇರೋಂತ ಒಂದು ಊರದು ಅಲ್ಲಿ ಇಟ್ಟಿದ್ದಾನೆ. ಸೊ ಹಂಗಾಗಿ ನನ್ನ ಪಾತ್ರ ಅಲ್ಲಿಂದ ಬಂದಿರೋದು ಅಂತ. ಅದೇ ತರ ಒಂದೊಂದ್ ಪಾತ್ರನು ಒಂದೊಂದ್ ಕಡೆಯಿಂದ ಬಂದಿರುತ್ತೆ. ಅದು ನಿಮ್ಗೇನು ಅಂದ್ರೆ ತುಂಬಾ ಡೀಟೇಲಿಂಗ್ ಆಗಿ ಹೋಗಿಲ್ಲ, ಅವ್ರ ಭಾಷೆ ಮಾತಾಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಈ ಮನುಷ್ಯ ಮಂಗಳೂರಿಂದ ಬಂದಿದ್ದಾನೆ ಅಂತ. ಸೊ ಅದಕ್ಕೆ ಬ್ಯಾಕ್ ಸ್ಟೋರಿ ತರ ಏನು ಮೇಜರ್ ಆಗಿಲ್ಲ, ಬಟ್ ಒಂದು ಕ್ಯಾರೆಕ್ಟರ್ಗೆ ಒಂದು ಡೆಫಿನಿಷನ್, ಓಕೆ ಈತ ಇಲ್ಲಿಂದ ಬಂದಿರ್ತಾನೆ ಆ ತರ ಒಂದು ಅಷ್ಟೇ. ಓಕೆ, 26th ರಿಲೀಸ್ ಆಗ್ತಾ ಇದೆ, ಇನ್ನೇನು ಇಷ್ಟು ದಿನದ ಪರಿಶ್ರಮಕ್ಕೆ ಫಲ ಸಿಗ್ತಾ ಇದೆ. ಸೊ ನಿಮ್ಮ ದಿಗಂತನ ನಾವು ಪಾರ್ಟಿ ಮೂಡಲ್ಲಿ ಹೆಂಗೆ ನೋಡಬಹುದು ಅಂತ ಫ್ಯಾನ್ಸ್ ಎಲ್ಲ ಕಾಯ್ತಾ ಇರ್ತಾರೆ. ಅದೇ ಈ ಸಿನಿಮಾ ಬಂದು ನೋಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಇದೇನು ಬ್ಯಾಚುಲರ್ ಪಾರ್ಟಿ ಅಂದರೆ ತುಂಬಾ ಈ ಕುಡಿದಾಟ ಮಾಡಿ ಕಿರಿಕ್ ಮಾಡೋದು ಆ ಥರದ್ದೆಲ್ಲ ಏನೂ ಇಲ್ಲ, ಬರೀ ತಮಾಷೆ ಇದೆ. ಎಲ್ಲೋ ಊಟಕ್ಕೆ ಉಪ್ಪಿನಕಾಯಿ ತರ ಒಂದು ಸ್ವಲ್ಪ ಈ ಪಾರ್ಟಿ ಮಾಡಿರೋದು ಸೀನ್ಗಳಿರುತ್ತೆ, ಬಿಟ್ಟರೆ ಆ ಸಿನಿಮಾ ಬೇರೆ ಥರನೇ ಒಂದು ತಿರುವು ತಗೊಳುತ್ತೆ. ಅಲ್ಲಿಂದ ತುಂಬಾ ಮಜಾ ಇದೆ. ಸೊ ಜನ ಬಂದು ನೋಡಿ ನಮ್ಮ ಸಿನಿಮಾನ, ಒಂದು ಒಳ್ಳೆ ಕಾಮಿಡಿ ಸಿನಿಮಾನ ನಾವು ಮಾಡಿದ್ದೀವಿ, ಒಂದು ಅಟ್ಲೀಸ್ಟ್ ಒಂದು ಒಳ್ಳೆ ಪ್ರಯತ್ನನ ಮಾಡಿದ್ದೀವಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಜನವರಿ 26 ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾನ ನೋಡಿ. ಓಕೆ, ಅಂದರೆ ಈಗ ಪ್ರಮೋಷನ್ಗೆ ಎಲ್ಲೆಲ್ಲಿ ಹೋಗ್ತಾ ಇದ್ರೆ, ಇನ್ನು ಎಲ್ಲೆಲ್ಲಿ ಹೋಗೋಕ್ಕಿದೆ? ಫಸ್ಟ್ ಡೇ ಫಸ್ಟ್ ಶೋ ಗೊತ್ತಿಲ್ಲ, ಅದೇ ಈ ಥರದ್ದು. ಹಾಂ, ಮೇನ್ ಥಿಯೇಟರ್ಸ್ ಎಲ್ಲ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ನಾವು ವಿಸಿಟ್ ಮಾಡ್ತೀವಿ. ಅದು ಬಿಟ್ಟರೆ ಇನ್ನು ಏನೇನು ಪ್ರಮೋಷನ್ ಪ್ಲಾನ್ ಮಾಡಿದ್ದಾರೆ ಅಂತ ನಮ್ಮ ಟೀಮ್ ಕೇಳಬೇಕು. ಓಕೆ, ಅವ್ರು ದಿನ ಬೆಳಿಗ್ಗೆ ಕಾಲ್ ಮಾಡ್ತಾರೆ ಇದೆ ಅಂತಾರೆ ಬಂದು. ನೀವು ಇನ್ನೂ ನೋಡಿಲ್ಲ ಅಲ್ವಾ ಮೂವಿ? ಅಂದ್ರೆ ಮೂವಿ ನೋಡಿದಿರಾ? ಇಲ್ಲ ಇಲ್ಲ ನೋಡಿಲ್ಲ, ಇಬ್ರು ನೋಡಿಲ್ಲ, ಇಬ್ರು ನೋಡಿಲ್ಲ. ನೀವು ಸರ್ಪ್ರೈಸ್ ಆಗಿ ನೋಡೋಣ ಫಸ್ಟ್ ಡೇ ಅಂತಾನೆ. ಎಲ್ಲಿ ಅಂತ ಪ್ಲಾನ್ ಮಾಡಿದಿರಾ ಅಥವಾ ಮಾಡ್ಬೇಕು? ಈಗ ಪ್ಲಾನ್ ಮಾಡ್ತೀವಿ ಇವಾಗ, ಎಲ್ಲಿ ನೋಡೋಣ ಅಂತ. ಇವಾಗಿಲ್ಲ, ಪ್ಲಾನ್ ಇದೆ ಖಂಡಿತ, ಜನರ ಜೊತೆನು ನೋಡ್ಬೇಕು ಅನ್ನೋ ಪ್ಲಾನ್ ಎಲ್ಲ ಇದೆ. ಅದು ಯಾವಾಗ ಎಲ್ಲಿ ನಮ್ಮ ಟೀಮ್ ನೋಡ್ಬಿಟ್ಟು ಹೇಳ್ತಾರೆ. ಓಕೆ, ಇನ್ನೊಂದು ಕ್ವಶನ್ ತುಂಬಾ ಎಲ್ರು ಕೇಳ್ತಾರೆ, ಇವನ್ ಇಂಡಸ್ಟ್ರಿಯಲ್ಲು ಪರಮಾ ಸ್ಟುಡಿಯೋ ಅಂತ ಅಂದಾಗ ಬಜೆಟ್ ಅಂತ, ಅದರಲ್ಲೂ ನೀವು ತುಂಬಾ ಶೂಟಿಂಗ್ನು ಬೇರೆ ಕಡೆನೆ ಮಾಡಿರೋದು, ಥೈಲ್ಯಾಂಡ್ ಅಲ್ಲೇ ಮಾಡಿರೋದು. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ, ಅದೇ ಬಜೆಟ್ಗೆ ಅಂತೂ ನಾನು ನಿಜ ಅವರು ಎಲ್ಲೂ ಯಾವುದೇ ಥರದ ಕೊರತೆ ಇರಲಿಲ್ಲ. ಯಾಕಂದ್ರೆ ನಾ ಅಭಿ ಫಸ್ಟ್ ಬಜೆಟ್ ಪ್ರಪೋಸ್ ಮಾಡಿದಾಗ್ಲೂ ಇದು ಇಟ್ ವಾಸ್ ರಿಯಲಿ ಹೈ. ಸೊ ಅದಕ್ಕೂ ಅವ್ರು ಏನು ತಲೆ ಕೆಡಿಸ್ಕೊಂಡಿಲ್ಲ, ಇಲ್ಲ ಮಾಡೋಣ ಅಂತಾನೆ ಆಯಿತು. ಬಜೆಟ್ನ ಕಟ್ ಮಾಡ್ಕೊಳ್ಳಿ ಅಂತ ಏನು ಹೇಳಲಿಲ್ಲ. ಥೈಲ್ಯಾಂಡ್ ಅಂದರೆ ಫಸ್ಟು ಥೈಲ್ಯಾಂಡ್ ಜಾಸ್ತಿ ಆದರೆ ನಾವು ಬೇರೆ ಕಡೆ ಇಂಡಿಯಾದಲ್ಲೇ ಎಲ್ಲರೂ ಹೋಗ್ತೀವಿ ಆ ಥರದ್ದು ಏನೇನೋ ಬಂತು ಗೋವಾ ಗೀವಾ ಅಂತೆಲ್ಲ. ಬಟ್ ಕೊನೆಗೂ ರಕ್ಷಿತ್ ಹೇಳ್ದ, ಇಲ್ಲ ಇದು ನೀವು ಕಥೆಯಲ್ಲಿ ಈ ಥರ ಇದ್ರೆ ಇದೇ ಥರ ಇರಲಿ, ಥೈಲ್ಯಾಂಡ್ಗೆ ಹೋಗಿ ಶೂಟ್ ಮಾಡಿ, ಆ ಥರ ಎನ್ಕರೇಜ್ಮೆಂಟ್ ನಮಗೆ ಪ್ರೊಡಕ್ಷನ್ ಕಡೆಯಿಂದ ಸಿಕ್ತು. ಸೊ ನಿಮ್ಮನ್ನ ಬೇರೆ ಥರದಲ್ಲೂ ಕೂಡ ನೋಡ್ಬೋದು ಅನ್ನುವಂಥ ಪ್ರತಿಯೊಬ್ಬ ಕಲಾವಿದಂಗೂ ಅದು ಆಸೆ, ನಾನು ಎಲ್ಲ ಕ್ಯಾರೆಕ್ಟ್ರೂ ಮಾಡಬೇಕು, ಎಲ್ಲ ಥರನೂ ಜನನ ನೋಡಬೇಕು, ಸ್ವೀಕರಿಸ್ಬೇಕು ಅಂತ. ಸೊ ಇದರಲ್ಲೂ ಬಹಳ ಡಿಫ್ರೆಂಟಾಗಿ ಕಾಣಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಫ್ಯಾನ್ಸ್ಗೆ ಸಿರಿಯವ್ರನ್ನ ಯಾವ ಥರ ನೋಡ್ಬೋದು ಅವ್ರಿಗೆ? ಈಗ ಆಲ್ರೆಡಿ ಒಂದು ಚಿಕ್ಕ ಜಲಕ್ ನಿಮ್ಗೆ ಸಿಕ್ಕಿದೆ ಟ್ರೇಲರಲ್ಲಿ, ಬಟ್ ಖಂಡಿತ ಬನ್ನಿ. 26th January ರಿಲೀಸ್ ಆಗ್ತಿದೆ ಬ್ಯಾಚುಲರ್ ಪಾರ್ಟಿ. ಆ್ಯಂಡ್ ಒಂದು ನಗಬೇಕು ಅನ್ನೋ ಒಂದು ಐಡಿಯಾ ನಮಗೆಲ್ಲ ಇದೆಯಲ್ಲ, ಅಂದರೆ ಕಾಮಿಡಿ ಫಿಲ್ಮ್ಸನ್ನ ಇಂದ ಈ ಒಂದು ವರ್ಷವನ್ನು ಶುರು ಮಾಡ್ತಾ ಇದ್ದೀವಿ. ಸೊ ಐ ಆಮ್ ಶೋರ್ ಯು ವಿಲ್ ಲೈಕ್ ಇಟ್. ಖಂಡಿತ ಬನ್ನಿ 26 ಬ್ಯಾಚುಲರ್ ಪಾರ್ಟಿ.